ನಮಸ್ಕಾರ ಸ್ನೇಹಿತರೆ. ದೀಪಾವಳಿ ದೀಪಗಳ ಹಬ್ಬ, ಅಜ್ಞಾನ ಅಂಧಕಾರವನ್ನ ಹೊಡೆದೋಡಿಸಿ ಜ್ಞಾನದ ಜ್ಯೋತಿಯನ್ನ ಬೆಳಗುವ ಹಬ್ಬ. ಆ ದಿನ ಅಷ್ಟಲಕ್ಷ್ಮಿಯರನ್ನ ಪೂಜಿಸುತ್ತೇವೆ. ಇನ್ನು ಲಕ್ಷ್ಮಿ ಪೂಜೆ ನಾವು ಮಾಡಿಕೊಳ್ಳೋದ್ರಿಂದ ಅಷ್ಟಲಕ್ಷ್ಮಿಯರು ನಮಗೆ ಒಲೆದು ಬಂದು ಆಕೆಯ ಸಂಪೂರ್ಣ ಕೃಪಾ ಕಟಾಕ್ಷ ನಮ್ಮ ಮೇಲೆ ಆಗುತ್ತದೆ. ಧನ ಸಂಪತ್ತು ಮಾತ್ರವಲ್ಲದೆ ಧನ ಧಾನ್ಯ ಐಶ್ವರ್ಯ ಧೈರ್ಯ ಜ್ಞಾನ ಹೀಗೆ ಅಷ್ಟ ಐಶ್ವರ್ಯಗಳನ್ನ ಕರುಣಿಸುವವಳೇ ಶ್ರೀ ಮಹಾಲಕ್ಷ್ಮಿ. ಇನ್ನು ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಶುಕ್ರವಾರ ಮಂಗಳವಾರ ಶ್ರೀ ಮಹಾಲಕ್ಷ್ಮಿಯನ್ನ ಪೂಜಿಸುವುದು ಸರ್ವೇ ಸಾಮಾನ್ಯ. ಇನ್ನು ಪ್ರತಿ ಶುಕ್ರವಾರ ಪೂಜಿಸಿದ್ರೂ ಕೂಡ ವರ್ಷದ ಈ ಎರಡೂ ಪ್ರಮುಖ ದಿನಗಳಲ್ಲಿ ಮಾತ್ರ ಲಕ್ಷ್ಮಿಯ ಆರಾಧನೆ ಕಡ್ಡಾಯವಾಗಿ ಮಾಡಿಕೊಳ್ಬೇಕು. ಯಾಕಂದ್ರೆ ಆಕೆಯ ವಿಶೇಷ ಅನುಗ್ರಹ ಆ ದಿನಗಳಲ್ಲಿ ಆಗುತ್ತೆ. ಅವೆರಡೂ ಪ್ರಮುಖ ದಿನಗಳು ಯಾವಪ್ಪ ಅಂದ್ರೆ, ಶ್ರಾವಣ ಮಾಸದಲ್ಲಿ ಬರುವಂತಹ ವರಮಹಾಲಕ್ಷ್ಮಿ ಹಬ್ಬ ಒಂದಾದ್ರೆ, ಮತ್ತೊಂದು ದೀಪಾವಳಿಯ ದಿನ ಅಮಾವಾಸ್ಯ ದಿನ ಶ್ರೀ ಮಹಾಲಕ್ಷ್ಮಿಯನ್ನ ಪೂಜಿಸಿಕೊಳ್ಳೋದು. ಹೀಗೆ ದೀಪಾವಳಿಯಂದು ಧನಲಕ್ಷ್ಮಿಯನ್ನ, ಧಾನ್ಯಲಕ್ಷ್ಮಿಯನ್ನ, ಜಯಲಕ್ಷ್ಮಿಯನ್ನ, ವಿಜಯಲಕ್ಷ್ಮಿಯನ್ನ, ಸಂತಾನ ಲಕ್ಷ್ಮಿಯನ್ನ, ಅಷ್ಟಲಕ್ಷ್ಮಿಯನ್ನ ಪೂಜಿಸಿಕೊಳ್ಳೋದ್ರಿಂದ ಅಷ್ಟಲಕ್ಷ್ಮಿಯರ ಕೃಪೆ ನಮಗೆ ಆಗುತ್ತದೆ. ಇನ್ನು ಮುಖ್ಯವಾಗಿ ಧನಲಕ್ಷ್ಮಿಯನ್ನ ಪೂಜಿಸಬೇಕಾದ್ರೆ ನಾವು ಆರ್ಥಿಕ ಹಣಕಾಸಿನ ಸಮಸ್ಯೆಗಳಿಗೆ ಧನಲಕ್ಷ್ಮಿಯನ್ನ ಪೂಜಿಸಿಕೊಳ್ಳೋದ್ರಿಂದ ನಮಗೆ ದಾರಿದ್ರ್ಯ ದೂರ ಸಲ್ಲಿಯುತ್ತದೆ. ಇನ್ನು ಮುಖ್ಯವಾಗಿ ದೀಪಾವಳಿಯ ಅಮಾವಾಸ್ಯೆ ದಿನ ಧನಲಕ್ಷ್ಮಿ ಪೂಜೆಯನ್ನ ಈ ರೀತಿಯಾಗಿ ಮಾಡೋದ್ರಿಂದ ಖಂಡಿತವಾಗಿಯೂ ಮನೆಯಲ್ಲಿರುವಂತಹ ದಾರಿದ್ರ್ಯ ತೊಲಗಿ ಸನ್ಮಂಗಳವಾಗುತ್ತದೆ. ಹಣಕಾಸಿನ ಯಾವುದೇ ತಾಪತ್ರೆಗಳು ಬರೋದಿಲ್ಲ. ತೃಪ್ತಿಯಿಂದ ಸಂತೋಷದಿಂದ ಜೀವನ ಸಾಗಿಸ್ಬೋದು. ಆದರೆ ಯಾವುದೇ ಪೂಜೆ ಪುನಸ್ಕಾರಗಳನ್ನ ಮಾಡೋ ಮೊದಲು ನಾವು ನಮ್ಮ ಮನಸ್ಸನ್ನ ತಿಳಿಯಾಗಿ ಶುಭ್ರವಾಗಿಟ್ಕೊಳ್ಬೇಕು. ಶ್ರದ್ಧಾ ಭಕ್ತಿಯಿಂದ ಕಾಯ ವಾಚ ಮನಸ್ಸೆಯನ್ನ ಮಾಡಬೇಕು. ಯಾವುದೇ ರೀತಿಯ ಕಲ್ಮಶ ಭಾವನೆಗಳು ಮನಸ್ಸಿನಲ್ಲಿ ಇಟ್ಕೊಳ್ಬಾರ್ದು. ದೇಹ ಮನಸ್ಸು ಶುದ್ಧವಾಗಿದ್ರೆ ನಾವು ಮಾಡೋ ಕೆಲಸದಲ್ಲಿ ಪಾವಿತ್ರ್ಯತೆ ಬರುತ್ತೆ. ಯಾವುದೇ ದೇವರಾದ್ರೂ ಬಹುಬೇಗ ಒಲೆದು ನಮ್ಮನ್ನ ಆಶೀರ್ವದಿಸುತ್ತಾರೆ. ಪ್ರತಿನಿತ್ಯ ನಾವು ಮಾಡೋ ದಿನಚರಿಯಲ್ಲಿ ಒಂದು ಶಿಸ್ತು ಕ್ರಮ ಪದ್ಧತಿಯನ್ನ ಅಳವಡಿಸಿಕೊಳ್ಬೇಕು. ಇವೆಲ್ಲವನ್ನ ಮಾಡೋದ್ರಿಂದ ಶೀಘ್ರ ಫಲ ನಮ್ಮ ಕಣ್ಣ ಮುಂದೆಯೇ ಸಿಗುತ್ತೆ. ಅಷ್ಟೇ ಅಲ್ಲ ಸ್ನೇಹಿತರೆ, ತೃಪ್ತಿದಾಯಕ ಜೀವನವನ್ನ ಹೊಂದಿ ಜೀವನ ಸುಖಮಯವಾಗಿ ಸುಗಮವಾಗಿ ಸಾಗಿ ಹೋಗುತ್ತೆ. ಇನ್ನು ಯಾವಾಗ್ಲೇ ಆಗ್ಲಿ ಈ ಒಂದು ತಪ್ಪನ್ನ ಮಾಡಬೇಡಿ. ಅದು ಜೀವನ ಪರ್ಯಂತ ಕಷ್ಟವನ್ನ ನಷ್ಟವನ್ನ ತಂದಿಡುವಂತಹ ಒಂದು ಸಮಸ್ಯೆಯಾಗಿ ಪರಿಗಣಿಸಲಾಗುತ್ತದೆ. ಯಾವ ಪೂಜೆ ಮಾಡಲು ಯಾವ್ಯಾವ ವಸ್ತುಗಳು ಬೇಕು ಹಾಗೂ ಯಾವ ಪೂಜೆ ವಿಧಿವತ್ತಾಗಿ ಮಾಡಬೇಕು ಅನ್ನೋದನ್ನ ಸ್ವಲ್ಪ ತಿಳಿದುಕೊಂಡು ಮುಂದುವರೆದ್ರೆ ಉತ್ತಮ. ಚತುರ್ದಶಿ ಮತ್ತು ಅಮಾವಾಸ್ಯೆ ದಿನ ಹಣದ ತೊಂದರೆ ಇರುವವರು ಧನಲಕ್ಷ್ಮಿಯನ್ನ ಪೂಜೆ ಮಾಡಿಕೊಳ್ಬೇಕು. ಒಂದು ಪುಸ್ತಕ ಹಾಗೂ ತುಳಸಿ ಮಾಲೆಯನ್ನ 12 ಅಮಾವಾಸ್ಯೆಗಳವರೆಗೆ ದಾನ ಮಾಡಿದ್ರೆ ದಾರಿದ್ರ್ಯತೆ ತೊಲಗಿ ಹೋಗಿ ಧನ ಹರಿದು ಬರುತ್ತದೆ. ಯಾರಿಗೆ ಚಂದ್ರದಶೆ, ಶುಕ್ರದಶೆ, ರಾಹುದಶೆ, ಕೇತುದಶೆ ನಡೆಯುತ್ತಿದೆಯೋ ಅವರು ಈ ಪೂಜೆಯನ್ನ ಅಮಾವಾಸ್ಯೆ ದಿನ ಮಾಡಿ ಸಾಧ್ಯವಾದ್ರೆ ಗೋದಾನವನ್ನ ಮಾಡಬೇಕು. ಈ ಪೂಜೆಗೆ ಮುಖ್ಯವಾಗಿ ಹೆಸರುಬೇಳೆ, ಕೋಸಂಬರಿ ಮತ್ತು ಪಾನಕವನ್ನು ನೈವೇದ್ಯವಾಗಿ ಮಾಡಬೇಕು. ಇನ್ನು ಮುಖ್ಯವಾಗಿ ಧನಲಕ್ಷ್ಮಿ ಪೂಜೆಗೆ ಬೇಕಾಗುವುದು ಕೆಂಪು ವರ್ಣದ ಹೂಗಳು. ಕೆಂಪು ಬಣ್ಣದ ಹೂಗಳಿಂದ ಪೂಜೆ ಮಾಡಿಕೊಳ್ಳೋದು ತುಂಬಾ ಉತ್ತಮ ಅಂತ ಹೇಳ್ತಾರೆ. ಇನ್ನು ಪ್ರತಿ ಪೂಜೆ ಮಾಡಿಕೊಳ್ಳೋದಕ್ಕಿಂತ ಮೊದಲು ಪ್ರಾಶ್ಚಿತ ಸಂಕಲ್ಪ ಹೇಳ್ಕೊಳ್ಬೇಕು. ಸದ್ಗೃಹಸ್ಥರಿಗೆ ಅಥವಾ ಸದ್ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಹಣಕಾಸಿನ ತೊಂದರೆ ಇರುವವರು, ವ್ಯವಹಾರಗಳಲ್ಲಿ ತಕರಾರು ಇದ್ದವರು, ವಾಸ ಮಾಡಲು ಕೂಡ ಸ್ಥಳ ಇಲ್ಲದವರು, ಯಾವಾಗ್ಲೂ ನೋವು ಕಷ್ಟ ದುಃಖ ಜೀವನದಲ್ಲಿ ಅನುಭವಿಸುತ್ತಿರುವವರು ಈ ಪೂಜೆ ಮಾಡಿಕೊಂಡ್ರೆ ಸಾಕು, ಶುಭ ಫಲಗಳು ಕಾಣೋದ್ರಲ್ಲಿ ಸಂದೇಹನೇ ಇಲ್ಲ. ಮುಖ್ಯವಾಗಿ ಹೇಳಬೇಕು ಅಂದ್ರೆ, ಯಾವುದೇ ಪೂಜೆ ವ್ರತಗಳು ಮುಕ್ತಾಯದ ನಂತರ ದಾನಗಳನ್ನ ಮಾಡಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ದಾನ ಮಾಡದಿದ್ರೆ ಆ ಪೂಜೆದ ಫಲ ನಮಗೆ ಸಿಗದೆ ಮಾನಸಿಕವಾಗಿ ಆರ್ಥಿಕವಾಗಿ ತೊಂದರೆಗಳು ಉಂಟಾಗುತ್ತವೆ. ನಮ್ಮ ಹಿರಿಯರೇ ಹೇಳುವಂತೆ ದೇವರು ನಮ್ಮನ್ನ ಬಹಳ ಪರೀಕ್ಷೆ ಮಾಡ್ತಾನೆ. ಯಾವ ರೂಪದಲ್ಲಿ ಬರುತ್ತಾನೆ ಎನ್ನುವುದು ಯಾರಿಗೂ ಗೊತ್ತಿಲ್ಲ. ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿದ್ರೆ ಅವರ ಮನಸ್ಸಿನಲ್ಲಿ ಉಂಟಾಗುವ ತೃಪ್ತಿಯೇ ದೇವರು ಅಂತ ಹೇಳ್ಬೋದು. ಅವರಿಗಾಗುವ ತೃಪ್ತಿಯಲ್ಲಿ ಭಗವಂತ ನೆಲೆಸಿರ್ತಾನೆ. ಅಗತ್ಯ ಇರುವವರಿಗೆ ದಾನ ಧರ್ಮಗಳನ್ನ ಮಾಡಿದ್ರೆ ದೇವರು ತೃಪ್ತಿಗೊಳ್ತಾನೆ. ಆದ್ದರಿಂದ ಯೋಗ್ಯರಿಗೆ, ಸತ್ಪಾತ್ರರಿಗೆ ದಾನ ಮಾಡಬೇಕು. ಎಲ್ಲವನ್ನ ಅಚ್ಚುಕಟ್ಟಾಗಿ ಬಿಡದೆ ಪಾಲಿಸಿದಲ್ಲಿ ಜೀವನ ಹಸಿರಾಗಿರುತ್ತದೆ, ನಳನಳಿಸುತ್ತದೆ. ಆದ್ದರಿಂದ ಇನ್ನೇನು ಕೆಲವೇ ದಿನಗಳಲ್ಲಿ ದೀಪಾವಳಿಯನ್ನ ಆಚರಿಸಿಕೊಳ್ಳುತ್ತೇವೆ. ಆ ದಿನ ಅಮಾವಾಸ್ಯೆ ಧನಲಕ್ಷ್ಮಿಯನ್ನ ಖಂಡಿತ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿಕೊಳ್ಳಿ. ಆಕೆ ನಿಮ್ಮ ಕೈ ಬಿಡುವುದಿಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.